ವೀಕ್ಷಕರ ಬದುಕಿದ್ರೆ ಅದು ಡ್ಯಾನ್ ಬಿಲ್ಜೇರಿಯನ್ನಂತೆ ಬಿಂದಾಸಾಗಿ ಬದುಕಬೇಕು ಅಂತ ಇತ್ತೀಚಿನ ಎಷ್ಟೋ ಮಂದಿ ಆಸೆ ಪಡ್ತಾರೆ. ಅವನ ಇನ್ಸ್ಟಾಗ್ರಾಮ್ ಪೋಸ್ಟ್ ಹಾಗೂ ಅಲ್ಲಿನ ಫೋಟೋಗಳನ್ನ ನೋಡಿದ್ರೆ ಒಂದು ಕ್ಷಣ ತಲೆ ತಿರುಗಿದಂತಾಗೋದು ಖಚಿತ. ಭವ್ಯ ಮ್ಯಾನ್ಷನ್ ಅಥವಾ ಒಂದು ವರ್ಣರಂಜಿತ ಸರೋವರ, ಅದರ ಸುತ್ತಲೂ ಅನೇಕಾರು ಜನ ಸ್ವರ್ಗದ ಅಪ್ಸರೆ ಅಂತಿರುವಂತಹ ಮಾದಕ ಯುವತಿಯರು, ಇವರೆಲ್ಲ ಅರೆನಗ್ನ ಬಟ್ಟೆ ಧರಿಸಿ ತಮ್ಮ ಮೈಮಾಟ ಪ್ರದರ್ಶನ ಮಾಡ್ತಾ ವಯ್ಯಾರದಿಂದ ತನ್ನ ಸುತ್ತಲೂ ಓಡಾಡ್ತಾ ಇದ್ರೆ ಅವರ ಜೊತೆ ಡ್ಯಾನ್ ಆಟವಾಡ್ತಾ ಮೋಜು ಮಾಡ್ತಾ ಕಾಲ ಕಳೀತಾನೆ. ಈ ಮಧ್ಯ ಹತ್ತಾರು ಅತ್ಯಂತ ದುಬಾರಿ ಬೆಲೆಯ ಲಕ್ಸುರಿಯಸ್ ಕಾರ್ಗಳು, ಒಂದು ವೇಳೆ ಈ ಕಾರ್ಗಳು ಬೋರ್ ಆದಾಗ ಇಲ್ಲವೇ ಮೂಡ್ ಇಲ್ಲದೆ ಇದ್ದಾಗ ಡ್ಯಾನ್ ತಕ್ಷಣವೇ ತನ್ನ ಪ್ರೈವೇಟ್ ಜೆಟ್ನಲ್ಲಿ ದೂರದ ಮೆಕ್ಸಿಕೋಗೆ ಹಾರಿ ಅಲ್ಲಿರುವ ಇನ್ನೊಂದು ಮ್ಯಾನ್ಷನ್ನಲ್ಲಿ ತಂಗ್ತಾನೆ. ಅಲ್ಲಿ ಎಂಜಾಯ್ ಮಾಡುವ ಸಲುವಾಗಿ ಡ್ಯಾನ್ ಅಲ್ಲಿರುವ ತನ್ನದೇ ಇನ್ನೊಂದು ಅದ್ಧೂರಿಯಾದ ಮನೆಗೆ ಬರ್ತಾನೆ. ತನ್ನ ಮನೆಯಲ್ಲಿ ಭವ್ಯ ಬ್ಯಾಸ್ಕೆಟ್ಬಾಲ್ ಕೋರ್ಟ್, ಬೃಹತ್ ಹೋಮ್ ಥಿಯೇಟರ್, ನೂರಾರು ಜನ ಕೈಗೊಂದು ಕಾಲಿಗೊಂದರಂತೆ ಆಳುಗಳು. ಸರಳವಾಗಿ ಹೇಳೋದಾದರೆ ಡ್ಯಾನ್ ಓರ್ವ ಅಲ್ಟ್ರಾ ಪ್ಲೇಬಾಯ್ ಆಗಿದ್ದು ಭೂಲೋಕದಲ್ಲಿ ಸ್ವರ್ಗವನ್ನು ಅನುಭವಿಸ್ತಾ ಇರುವಂತಹ ಅದೃಷ್ಟವಂತ ಅಂತ ಹೇಳಬಹುದು. ಡ್ಯಾನ್ನ ಈ ಜೀವನ ಇವತ್ತಿಗೂ ಕೂಡ ಎಷ್ಟೋ ಜನರ ಕನಸು, ಅಥವಾ ಅದು ಎಷ್ಟೋ ಮಂದಿ ಊಹೆ ಕೂಡ ಮಾಡಲಾಗದಂತಹ ರಿಚೆಸ್ಟ್ ಲೈಫ್ ಅಂದರೆ ತಪ್ಪಲ್ಲ. ವೀಕ್ಷಕರ ಡ್ಯಾನ್ಗೆ ಬರೋಬ್ಬರಿ 1100ಕ್ಕೂ ಹೆಚ್ಚು ಗರ್ಲ್ಫ್ರೆಂಡ್ಗಳಿದ್ದಾರೆ ಎಂಬ ಸಂಗತಿ ನಿಮ್ಮನ್ನು ಒಂದು ಕ್ಷಣ ಬೆಚ್ಚಿ ಬೀಳಿಸಬಹುದು. ಆದರೆ ಇದು ನಿಜ. ಡ್ಯಾನ್ ಎಲ್ಲಿಯೇ ಇರಲಿ, ಆತ ಒಂದೇ ಒಂದು ಚಿಟಿಕೆ ಹೊಡೆದ್ರೆ ಸಾಕು, ಇವರೆಲ್ಲ ಅವನಿದ್ದಲ್ಲಿಗೆ ಹಾಜರ್. ನಿಮ್ಮಲ್ಲಿ ಬಹುತೇಕ ಮಂದಿ ಡ್ಯಾನ್ ಬಿಲ್ಜೇರಿಯನ್ನ ಹೆಸರನ್ನ ಕೇಳಿರ್ತೀರ. ಸಾಮಾಜಿಕ ಜಾಲತಾಣಗಳಲ್ಲಿ ಸಖತ್ ವೈರಲ್ ಆದ ಈತನ ರಿಚೆಸ್ಟ್ ಲೈಫ್ನ ಬಗ್ಗೆ ನೋಡಿರ್ತೀರ ಕೂಡ. ಈತನ ಬಳಿ ಎಷ್ಟು ಹಣ ಇರಬಹುದು, ಎಷ್ಟು ಹಣ ಇದ್ರೆ ಈ ರೀತಿ ಸಾವಿರಾರು ಯುವತಿಯರು ಮುಗಿಬೀಳ್ತಾರೆ. ಅದಲ್ಲದೆ ಇವರು ಗಳಿಸಿರುವ ಹಣವನ್ನ ಯಾರಾದರೂ ಈ ರೀತಿ ಮೋಜು ಮಸ್ತಿಗಾಗಿ ಸುರಿದು ಖರ್ಚನ್ನ ಮಾಡ್ತಾರ ಎಂಬೆಲ್ಲ ಪ್ರಶ್ನೆಗಳು ನಿಮ್ಮ ಮನಸ್ಸಲ್ಲಿ ಮೂಡಬಹುದು. ಇದಕ್ಕೆ ಉತ್ತರ ತಿಳಿಬೇಕಾದ್ರೆ ಡ್ಯಾನ್ನ ಕುರಿತಾಗಿ ಒಂದಷ್ಟು ಆಸಕ್ತಿಕರ ಸಂಗತಿಗಳನ್ನ ತಿಳಿಲೇಬೇಕಾಗುತ್ತೆ. ವೀಕ್ಷಕರೇ, ನೀವೇನಾದರೂ ಟೀ ಶರ್ಟ್ನ ಪ್ರಿಯರಾಗಿದ್ರೆ ಖಂಡಿತ ನಿಮಗೆ ರೆಬ್ಬಾ ಕಂಪನಿ ಒಂದು ಒಳ್ಳೆ ಉತ್ತಮವಾದ ಆಯ್ಕೆ. ಯಾಕೆಂದ್ರೆ ಯಾವುದೇ ರೀತಿ ಕೆಮಿಕಲ್ ಅನ್ನು ಉಪಯೋಗಿಸದೆ ಪ್ಯೂರ್ 100% ಆರ್ಗಾನಿಕ್ ಕಾಟನ್ ನಿಂದ ತಯಾರಾದಂತಹ ಒಂದು ಅತ್ಯುತ್ತಮವಾದ ಟೀ ಶರ್ಟ್ಗಳು. ಗ್ಲೋಬಲ್ ಆರ್ಗಾನಿಕ್ ಟೆಕ್ಸ್ಟೈಲ್ ಸ್ಟ್ಯಾಂಡರ್ಡ್ ಇವರಿಂದ ಸರ್ಟಿಫೈ ಆಗಿ ಹೊರಹೊಮ್ಮಿರುವ ರೆಬ್ಬಾ ಕಂಪನಿಯ ಟೀ ಶರ್ಟ್ಗಳು ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಅವರ ವೆಬ್ಸೈಟ್ಗೆ ಭೇಟಿ ಕೊಟ್ಟು ಈ ಒಂದು ಟೀ ಶರ್ಟ್ ಅನ್ನು ನೀವು ಖರೀದಿ ಮಾಡಬಹುದು. ವೀಕ್ಷಕರ ಡ್ಯಾನ್ ಬಿಲ್ಜೇರಿಯನ್ ಮೂಲತಃ ಅಮೆರಿಕದವನಾದ ಈತ ಜನಿಸಿದ್ದು 1980 ಡಿಸೆಂಬರ್ 7 ತಾರೀಕು. ಜನ್ಮಸ್ಥಳ ಅಲ್ಲಿನ ಫ್ಲೋರಿಡಾದ ಬಳಿಯ ಟಾಂಪಾ ಎಂಬಲ್ಲಿ. ಈತನ ತಂದೆ ಪಾಲ್ ಬಿಲ್ಜೇರಿಯನ್ ಅಮೆರಿಕದ ಖ್ಯಾತ ವಿಶ್ವವಿದ್ಯಾಲಯಗಳಲ್ಲಿ ಓದಿದವರು. ಶಾರ್ಟ್ಕಟ್ ಹಾಗೂ ಕಟ್ ರೂಟ್ಗಳ ಮೂಲಕ ಹೇಗೆ ಸುಲಭವಾಗಿ ಮತ್ತು ವೇಗವಾಗಿ ಹಣ ಮಾಡಬೇಕು ಅಂತ ಅವರು ತುಂಬಾ ಚೆನ್ನಾಗಿ ತಿಳಿದಿದ್ರು. ಅವರು ಸ್ಟಾಕ್ ಮಾರ್ಕೆಟ್ ವ್ಯವಹಾರಗಳಲ್ಲಿ ಕೋಟಿಗಟ್ಟಲೆ ಹಣವನ್ನು ಕೂಡ ಗಳಿಸಿದ್ರು. ಅಡ್ಡದಾರಿಗಳ ಮೂಲಕ ಗಳಿಸಿದ ಸಂಪತ್ತಿಗೆ ಸೂಕ್ತ ಟ್ಯಾಕ್ಸ್ ಕಟ್ಟದೆ ತನ್ನ ಅನೇಕ ಅವ್ಯವಹಾರಗಳ ಸಲುವಾಗಿ ಅವರು ಜೈಲು ಸೇರಿದ್ದು ಕೂಡ ಸತ್ಯ. ತಂದೆ ಹಣ ಮಾಡುವ ಉದ್ದೇಶದಿಂದ ದೇಶ ವಿದೇಶಗಳನ್ನ ಸುತ್ತುತ್ತಾ ಇದ್ರು. ಅವ್ಯವಹಾರಗಳ ದೆಸೆಯಿಂದ ಅವರು ಕೊನೆ ಕೊನೆಗೆ ಜೈಲು, ಕೋರ್ಟ್ ಇಂತಹ ಸ್ಥಳಗಳಲ್ಲೇ ಹೆಚ್ಚು ಕಾಲ ತಿರುಗಬೇಕಾಗುತ್ತೆ. ಇತ್ತ ತಾಯಿಯೂ ಕೂಡ ತಂದೆಯ ಜೊತೆಯಲ್ಲೇ ಇರ್ತಾ ಇದ್ರಿಂದ ಡ್ಯಾನ್ಗೆ ಅಷ್ಟೆಲ್ಲ ಐಶ್ವರ್ಯ ಅಂತಸ್ತು ಇದ್ರೂ ಕೂಡ ಹೆತ್ತವರ ಸಾನ್ನಿಧ್ಯ ಹಾಗೂ ಸಾಂಗತ್ಯ ಸಿಗಲಿಲ್ಲ. ಈತನ ಬಾಲ್ಯ ಪೋಷಕರ ಕೇರಿಂಗ್ ಇಲ್ಲನೆ ಅಪೂರ್ಣವಾಗಿತ್ತು. ಇದರಿಂದ ಡ್ಯಾನ್ ತನ್ನ ಬಾಲ್ಯದಲ್ಲಿ ನಿರಾಸೆ ಹಾಗೂ ಹತಾಶೆಯನ್ನ ಎದುರಿಸಬೇಕಾಯಿತು. ತನ್ನ ಒಂದೇ ಒಂದು ಬರ್ತಡೆಗೂ ಕೂಡ ತನ್ನ ತಂದೆ ನನ್ನ ಜೊತೆಯಲ್ಲಿರಲಿಲ್ಲ ಅಂತ ಡ್ಯಾನ್ ಎಷ್ಟೋ ಇಂಟರ್ವ್ಯೂಗಳಲ್ಲಿ ಸ್ವತಃ ಹೇಳಿಕೊಂಡಿದ್ದಾನೆ ಕೂಡ. ಇದೆಲ್ಲದರಿಂದ ಡ್ಯಾನ್ ಆಲೋಚನೆಗಳು ಬದಲಾಗ್ತಾ ಹೋದವು. ನನಗೆ ಯಾರೂ ಇಲ್ಲ ಅಂತ ವೃಥ ಕೊರಗುವ ಬದಲು ಹೇಗೆ ಒಂದೊಂದು ದಿನವನ್ನು ಕೂಡ ಖುಷಿಯಿಂದ ಕಳೆಯಬೇಕು, ಹೇಗೆ ಪ್ರತಿಯೊಂದು ಕ್ಷಣವನ್ನು ಕೂಡ ಉಲ್ಲಾಸದಿಂದ ಆಸ್ವಾದಿಸಬೇಕು ಅಂತ ಡ್ಯಾನ್ ಬಯಸ್ತಾನೆ. ಶಾಲೆಯಲ್ಲಿದ್ದಾಗ ಯಾರ ಮೇಲೂ ಹಲ್ಲೆ ಮಾಡಿದ ಕಾರಣಕ್ಕೆ ಡ್ಯಾನ್ ನನ್ನ ಶಾಲೆಯಿಂದ ತೆಗೆದುಹಾಕಲಾಗುತ್ತೆ. ಹೈಸ್ಕೂಲ್ಗೆ ಬರುವ ಹೊತ್ತಿಗೆ ತನ್ನ ತಂದೆಯ ಒಂದು ಗನ್ನನ್ನು ಶಾಲೆಗೆ ತಗೊಂಬಂದಿದಂತ ಆತನನ್ನ ಹೈಸ್ಕೂಲ್ನಿಂದ ಕೂಡ ಸಸ್ಪೆಂಡ್ ಮಾಡಲಾಗುತ್ತೆ. ಇಷ್ಟೆಲ್ಲ ದಾಂಧಲೆಗಳ ಬಳಿಕ ಡ್ಯಾನ್ಗೆ ಬೇರೆ ಯಾವ ಶಾಲೆಯಲ್ಲೂ ಕೂಡ ನೇಮಕಾತಿ ಸಿಗಲಿಲ್ಲ. ಮನೆಯಲ್ಲೇ ಕುಳಿತು ಓದಿ ಹೈಸ್ಕೂಲ್ ಪಾಸ್ ಆದ ಡ್ಯಾನ್ ಮುಂದೆ ಆರ್ಮಿಗೆ ಸೇರಬೇಕು ಅಂತ ಬಯಸಿದ್ದ. ನಂತರ ಆರ್ಮಿಗೆ ಸೇರಿದ ಆತ ಆರ್ಮಿಯಲ್ಲೇ ಮುಂದುವರಿತಾ ಇದ್ದೇನು. ಆದರೆ ತನ್ನ ಮೇಲಧಿಕಾರಿಯೊಬ್ಬರ ಜೊತೆ ಡ್ಯೂಟಿಯಲ್ಲಿದ್ದಾಗಲೇ ಮದ್ಯ ಸೇವಿಸಿದ ಆರೋಪದಡಿ ಡ್ಯಾನ್ ಅಲ್ಲಿಂದ ಕೂಡ ಸಸ್ಪೆಂಡ್ ಆದ. ಅಲ್ಲಿಂದ ಮನೆಗೆ ಬಂದ ಡ್ಯಾನ್ನ ಕೈ ಅಕ್ಷರಶಃ ಖಾಲಿಯಾಗಿತ್ತು. ಇನ್ನು ಅವನ ತಂದೆ ಆ ಒಂದು ಸಮಯದಲ್ಲಿ ಜೈಲಲ್ಲಿದ್ರು. ಖಾತೆಯಲ್ಲಿ ಕೋಟಿಗಟ್ಟಲೆ ಹಣ ಇದ್ರೂ ಕೂಡ ಡ್ಯಾನ್ ಸೂಕ್ತ ಏಜ್ಗೆ ಬರುವವರೆಗೂ ಅದನ್ನು ಆತ ಮುಟ್ಟುವ ಹಾಗಿಲ್ಲ ಅಂತ ಉಯಿಲ್ ಬರೆದು ಅದನ್ನು ಲಾಕರ್ನಲ್ಲಿ ಭದ್ರವಾಗಿಟ್ಟಿದ್ದರು ಆತನ ತಂದೆ ಪಾಲ್. ಈಗ ಆ ಕಾಲ ಬರುವವರೆಗೂ ತಾನು ಈ ಹಣ ಮುಟ್ಟುವ ಹಾಗಿಲ್ಲ. ಅಲ್ಲಿವರೆಗೂ ಸುಮ್ಮನೆ ಕೂತು ಏನ್ ಮಾಡೋದು ಅಂತ ಚಿಂತಿಸಿದ ಡ್ಯಾನ್ ಟೈಮ್ ಪಾಸ್ಗೆ ಅಂತ ಯೂನಿವರ್ಸಿಟಿಗೆ ಸೇರಿದ. ಈ ಯೂನಿವರ್ಸಿಟಿಯ ಸಹವಾಸ ಮುಂದೆ ಅವನ ಜೀವನದ ಗತಿಯನ್ನೇ ಬದಲಿಸುತ್ತೆ. ಈ ಡ್ಯಾನ್ಗೆ ಅಲ್ಲಿಯೇ ಮೊದಲು ಪೋಕರ್ ಗೇಮ್ ಎಂಬುದು ಪರಿಚಯವಾಗಿದ್ದು, ಇಲ್ಲಿ ಹಣವನ್ನು ಹಾಕಿದ್ರೆ ಅದು ಡಬಲ್ ಆಗುತ್ತೆ ಅಂತ ಆತನಿಗೆ ಯಾರೋ ಹೇಳಿದ್ರು. ಆದ್ರೆ ಅವನ ಬಳಿಯಾಗ ಕೇವಲ $10 ಮಾತ್ರ ಇತ್ತು.
ಅದನ್ನೇ ಪೋಕರ್ಗೆ ಹೂಡಿದ ಡ್ಯಾನ್ ಅದರಿಂದ ಒಂದೇ ಆಟದಲ್ಲಿ $100 ಅನ್ನು ಕಮಾಯಿಸ್ತಾನೆ. ಡ್ಯಾನ್ಗೆ ಈ ಒಂದು ಆಟ ವ್ಯಸನವಾಗಿ ಪರಿಣಮಿಸೋದಕ್ಕೆ ಇದೊಂದು ಆಟ ಸಾಕಾಯಿತು. ಈ ಡ್ಯಾನ್ ಆಗಿಂದ ಪೋಕರ್ನಲ್ಲೇ ಹೆಚ್ಚು ಕಾಲ ಕಳೆಯೋದಕ್ಕೆ ಶುರು ಮಾಡ್ದ. ಆತ ಪೋಕರ್ನಲ್ಲೇ ಕಾಲ ಕಳೆಯುತ್ತಾ ದಿನಗಳು ತಿಂಗಳುಗಳು ವರ್ಷಗಳೇ ಉರುಳು ಹೋದವು. ಈ ಪೋಕರ್ನ ದೈತ್ಯರಜದೆ ಆಡಿ ಕೆಲವೇ ಸಮಯದಲ್ಲಿ $10 million ಹಣ ಗಳಿಸಿದ ಡ್ಯಾನ್ ಅಲ್ಲಿಂದ ಇನ್ಯಾವತ್ತೂ ಕೂಡ ಹಿಂದಿರುಗಿ ನೋಡಲೇ ಇಲ್ಲ. ಅದರಾಚೆಗೆ ಆತನ ಲೋಕವೇ ಬದಲಾಗಿ ಹೋಯಿತು. ಭೋಗ ವಿಲಾಸ, ಆಡಂಬರ, ಮೋಜು ಮಸ್ತಿ, ಪಾರ್ಟಿ, ಹೀಗೆ ಹಣ ಹೆಚ್ಚೆಚ್ಚು ಕೈ ಸೇರಿದಂತೆ ವಿಲಾಸಿ ಬದುಕಿನ ಮಜಲುಗಳು ಹೆಚ್ಚಳಗೊಂಡವು. 2009 ಡ್ಯಾನ್ ಯಾರು ಅಂತ ನಿಧಾನವಾಗಿ ಅಮೆರಿಕದ ಸುತ್ತ ಹರಡಲಾರಂಭಿಸ್ತು. 2014 ಈಚೆಗಂತೂ ಸೋಷಿಯಲ್ ಮೀಡಿಯಾಗಳಲ್ಲಿ ಈತ ಶೇರ್ ಮಾಡುವ ತನ್ನ ವಿಲಾಸಿ ಬದುಕಿನ ಫೋಟೋಗಳನ್ನ ನೋಡಿದ್ರೆ ಯಾವೊಬ್ಬ ಹಾಲಿವುಡ್ ಸ್ಟಾರ್ನ ಜೀವನ ಕೂಡ ಈ ರೀತಿ ಇಲ್ಲ ಅಂತ ನಮಗೆಲ್ಲ ತಿಳಿಯುತ್ತೆ. ಹಣ ಗಳಿಸೋದು, ಹಣದ ಮೇಲೆ ಮಲಗುವುದು, ನೂರಾರು ಯುವತಿಯರಿಗೆ ಹಣ ಚೆಲ್ಲುತ್ತಾ ಇಷ್ಟ ಬಂದ ಹಾಗೆ ಕಾಲ ಕಳೆಯೋದು, ಇದು ಡ್ಯಾನ್ನ ದೈನಂದಿನದ ದಿನಚರಿಯಾಗಿ ಬದಲಾಗ್ತಾ ಹೋಯಿತು. ಕುದುರೆಗಳಂತೆ ಹೊಡುವ ಜಗತ್ತಿನ ಅತಿ ವೇಗದ ಹಾಗೂ ದುಬಾರಿ ಬೆಲೆಯ ಕಾರುಗಳು ಡ್ಯಾನ್ ಮನೆ ಮುಂದೆ ಸದಾ ಸಾಕು ನಾಯಿಗಳಂತೆ ಬಿದ್ದಿರ್ತಾ ಇದ್ವು. ಅವುಗಳ ಜೊತೆ ಭವ್ಯ ಮ್ಯಾನ್ಷನ್, ಸ್ವಿಮ್ಮಿಂಗ್ ಪೂಲ್, ಬಿಕಿನಿ ತೊಟ್ಟ ಸಾವಿರಾರು ಅಪ್ಸರೆಯರ ಜೊತೆ ಡ್ಯಾನ್ಸ್, ಈ ರೀತಿ ವೈಭೋಗದ ಜೀವನ ಡ್ಯಾನ್ನದ್ದು. ಡ್ಯಾನ್ಗೆ ಅನೇಕ ಜನ ಸಿರಿವಂತ ಪೋಕರ್ಗಳ ಗೆಳೆತನ ಇದೆ. ತಾನಿದ್ದ ಜಾಗದಲ್ಲೇ ಪೋಕರ್ಗಳ ಗ್ಯಾಮ್ಲಿಂಗ್ ಅನ್ನು ಕೂಡ ಡ್ಯಾನ್ ನಡೆಸ್ತಾನೆ. ಗೆದ್ದವರಿಂದ 30% ಕಮಿಷನ್ ಅನ್ನು ಕೂಡ ಪಡಿತಾನೆ. ಇದೇ ಸಮಯದಲ್ಲಿ ಆತ ಬಾಲಿವುಡ್ ಸ್ಟಾರ್ ಸಲ್ಮಾನ್ ಖಾನ್ ಜೊತೆ ಕೂಡ ಒಂದು ಸಿನಿಮಾ ಮಾಡುವ ಇಚ್ಛೆಯನ್ನು ಕೂಡ ವ್ಯಕ್ತಪಡಿಸಿದ್ದ. ಇದಾದ ಬಳಿಕ ಸುಮಾರು 7-8 ಚಿತ್ರಗಳಲ್ಲೂ ಕೂಡ ಡ್ಯಾನ್ ನಡೆಸಿದ್ದಾನೆ. ಇದಲ್ಲದೆ ಡ್ಯಾನ್ಗೆ ವಿಪರೀತ ಪಾರ್ಟಿಯ ಹುಚ್ಚು. ವಾರದಲ್ಲಿ ಕನಿಷ್ಠ 2 ದಿನಗಳಿಂದ ಹಿಡಿದು 5 ದಿನಗಳವರೆಗೆ ಆತ ತನ್ನ ಬಿಕಿನಿ ಬೇಬ್ಸ್ ಜೊತೆ ನೈಟ್ ಪಾರ್ಟಿಗಳಲ್ಲಿ ತೊಡಗುತ್ತಾನೆ. ಪಾರ್ಟಿ ವೇಳೆಗಳಲ್ಲಿ ಸಿಹಿಗೆ ನೊಣಗಳು ಮುತ್ಕೊಂಡಂತೆ ಬಿಕಿನಿ ಬೇಬ್ಸ್ ಸದಾ ಡ್ಯಾನ್ನ ಸುತ್ತಲೇ ಜಮಾಯಿಸ್ತಾರೆ. ಅವನಿಗೆ ಇಷ್ಟವಾಗುವಂತೆ ವರ್ತಿಸುವುದು ಅವ್ರ ಕೆಲಸ. ಇದಕ್ಕಾಗಿ ಅವ್ರಿಗೆಲ್ಲ ಡ್ಯಾನ್ ಇಷ್ಟೊಂತ ಸಂಬಳ ಕೊಡ್ತಾನೆ. ಈತನನ್ನ ಇದೇ ಕಾರಣಕ್ಕೆ ಕಿಂಗ್ ಆಫ್ ಸೋಷಿಯಲ್ ಮೀಡಿಯಾ ಅಂತಾನೆ ಅಮೆರಿಕದ ಹಲವು ಕಡೆ ಕರೆಯಲಾಗುತ್ತೆ. ಸರಿಸುಮಾರು 31 ಮಿಲಿಯನ್ಗೂ ಹೆಚ್ಚು ಅನುಯಾಯಿಗಳನ್ನ ಈತ ತನ್ನ ಇನ್ಸ್ಟಾ ಖಾತೆಯಲ್ಲಿ ಹೊಂದಿದ್ದಾನೆ. ಕ್ಯಾಲಿಫೋರ್ನಿಯಾದ ಆತನ 6 ಬೆಡ್ರೂಮ್ಗಳಿರುವಂತಹ ಭವ್ಯ ಮ್ಯಾನ್ಷನ್ ಹೌಸ್ ಅನ್ನ ನೀವು ನೋಡಬೇಕು. ಅದರ ಸೌಂದರ್ಯ ವೈಭವಕ್ಕೆ ಖಂಡಿತ ಮಾರು ಹೋಗ್ತೀರಾ. ಅದರ ಜೊತೆ 16 ಬಗೆಯ ದುಬಾರಿ ಕಾರುಗಳು, ಖಾಸಗಿ ಜೆಟ್, ಸದಾ ಮೈಗೆ ಅಂಟಿಕೊಂಡ ಸುಕೋಮಲ ಕನ್ಯೆಯರು, ಒಬ್ಬ ವ್ಯಕ್ತಿಗೆ ಎಂಜಾಯ್ ಮಾಡೋದಕ್ಕೆ ಇದಕ್ಕಿಂತ ಇನ್ನೇನು ಬೇಕು. ಡ್ಯಾನ್ 2014 ಅನೇಕ ವಿವಾದಗಳಿಗೂ ಒಳಗಾಗಿದ್ದುಂಟು. ಜೈಲು ವಾಸವನ್ನು ಕೂಡ ಅನುಭವಿಸಿದ್ದುಂಟು. ಅಮೆರಿಕದಲ್ಲಿ ಕೆಲವು ಕಡೆ ಈತನ ಪ್ರವೇಶಕ್ಕೂ ಕೂಡ ಬ್ಯಾನ್ ವಿಧಿಸಲಾಗಿದೆ. ಏನೇ ಆದರೂ ತನ್ನ ಪ್ರಾಣ ಹೋಗುವವರೆಗೂ ತಾನು ಈ ವಿಲಾಸಿ ಬದುಕನ್ನು ಕೈ ಬಿಡಲಾರೆ ಅಂತ ಸದಾ ಎಂಜಾಯ್ ಮಾಡ್ತೀನಿ ಅಂತ ಡ್ಯಾನ್ ಹೇಳ್ತಾನೆ. ಆತ ಖರ್ಚು ಮಾಡೋದು ತಾನೇ ಗಳಿಸಿದ ಹಣವನ್ನು ಮಾತ್ರ. ಹಣ ಮಾಡೋರಿಗೆ ಖರ್ಚನ್ನು ಮಾಡುವ ಹಕ್ಕು ಕೂಡ ಇರುತ್ತೆ. ನೀವೆಲ್ಲ ದಿನ ದುಡಿತೀರಾ, ಶ್ರಮ ವಹಿಸ್ತೀರಾ, ಇಷ್ಟೆಲ್ಲ ದುಡಿಯುವ ನೀವು ನಿಮ್ಮ ಸುಖಕ್ಕೆ ಅಂತ ಏನು ಮಾಡ್ತೀರಾ? ನಿಮ್ಮ ಈ ದೈನಂದಿನದ ಹೋರಾಟದಲ್ಲಿ ನೀವು ಎಷ್ಟು ಮಟ್ಟಿಗೆ ಸಂತೋಷವಾಗಿದ್ದೀರಾ ಅದನ್ನು ಒಮ್ಮೆ ನೀವು ಅವಲೋಕಿಸ್ಕೊಳ್ಳಿ ಅಂತ ಡ್ಯಾನ್ ಕೆಲವೊಂದು ಇಂಟರ್ವ್ಯೂಗಳಲ್ಲಿ ಹೇಳಿದ್ದು ಕೂಡ ಉಂಟು. ಇದಿಷ್ಟು ಈ ಒಂದು ವಿಡಿಯೋದ ಮಾಹಿತಿ. ನಮಸ್ಕಾರ.